ವೀಕ್ಷಕರೇ ತುಮಕೂರು ನಗರದ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆ ಯಾವ ರೀತಿ ರಂಗೇರ್ತಾ ಇದೆ ಅನ್ನೋಂಥದನ್ನ ದಿನೇ ದಿನೇ ನೀವು ನೋಡ್ತಾ ಇದ್ದೀರಾ ಅಷ್ಟಕ್ಕೂ ತುಮಕೂರು ಜಿಲ್ಲೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ದಿನೇ ದಿನೇ ಆಗ್ತಾ ಇರುವಂಥದ್ದು ಎಲ್ಲ ಒಂದು ಕಡೆ ರಾಜ್ಯ ಮಟ್ಟದ ನಾಯಕರುಗಳು ತುಮಕೂರು ಜಿಲ್ಲೆಗೆ ಕಣ್ಣಿಟ್ಟಿರುವಂಥದ್ದು ನೀವು ನೋಡ್ತಾ ಇರುವಂಥದ್ದು ಏನಂದರೆ ತುಮಕೂರು ನಗರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಶಾಸಕರ ಶಾಸಕ ಸ್ಥಾನಕ್ಕೆ ಯಾರು ನಿಲ್ತಾರೆ ಈ ಸಲದ ಅಭ್ಯರ್ಥಿ ಯಾರು ಅನ್ನುವಂಥದ್ದು ಸಾಕಷ್ಟು ಒಂದು ಗೊಂದಲಮಯ ಆಗಿರುವಂಥದ್ದು ಅದರಲ್ಲೂ ಕೂಡ ಇದರಲ್ಲಿ ಇಕ್ಬಾಲ್ ಅಹಮದ್ ಅವರ ಹೆಸರು ಭಾಳ ಓಡಾಡ್ತಾ ಇರುವಂಥದ್ದು ನಗರದಲ್ಲಿ ಯೂತ್ ಅಂದರೆ ಯುವಕರನ್ನ ತಂಡವಾಗಿ ರೂಪಿಸ್ಕೊಂಡು ಸಾಕಷ್ಟು ಕೊರೋನಾ ಟೈಮಲ್ಲಿ ಆಗಿರ್ಬೋದು ಹಲವಾರು ಹಲವಾರು ಸಂಕಷ್ಟದಲ್ಲಿ ಅಲ್ಪಸಂಖ್ಯಾತರ ಪರ ಧ್ವನಿ ಒಂದು ಕೆಲಸವನ್ನ ಇಕ್ಬಾಲ್ ಅಹಮದ್ ಮಾಡ್ತಾ ಇರುವಂಥದ್ದು ಹಾಗಾದ್ರೆ ಇಕ್ಬಾಲ್ ಅಹಮದ್ ಅವರಿಗೆ ಎರಡು ಸಾವಿರದ ಟಿಕೆಟ್ ಸಿಗುತ್ತಾ ಈ ಒಂದು ಚಾನ್ಸಸ್ ಇದೆಯಾ ರಾಜ್ಯ ಮಟ್ಟದ ನಾಯಕರು ಹೈಕಮಾಂಡ್ ಒಪ್ಪಿಗೆ ನೀಡುತ್ತೆ ನೀಡಿದ್ರೆ ಮುಂದಿನ ದಿನಗಳಲ್ಲಿ ಇಕ್ಬಾಲ್ ಅಹಮದ್ಗೆ ಇದೊಂದು ಚಾನ್ಸಸ್ ಇದೆಯಾ ಅನ್ನುವಂಥ ಒಂದು ಗೊಂದಲಕ್ಕೆ ಒಂದು ಪ್ರಶ್ನೆಗೆ ಈಗ ನಮ್ಮ ಜೊತೆ ಇಕ್ಬಾಲ್ ಅಹಮದ್ ಅವರು ಇದ್ದಾರೆ ಬನ್ನಿ ಮಾತಾಡ್ಸೋಣ ಸರ್ ನಾನು ನೇರವಾಗಿ ಕೇಳ್ತೇನೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಗೆ ಟಿಕೆಟ್ ಕೇಳ್ತಾ ಇದ್ದೀರಾ ಅನ್ನುವಂಥದ್ದು ಮಾತು ಹೌದು ನಾನು ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರನೇ ವಿಧಾನಸಭಾ ಚುನಾವಣೆಗೆ ಆಕಾಂಕ್ಷಿಯಾಗಿದ್ದೀನಿ ಈಗಾಗಲೇ ಮಾಜಿ ಶಾಸಕ ರಫೀಕ್ ಅಹ್ಮದ್ ಇದ್ದಾರೆ ಅವ್ರ ತಂದೆಯವರು ಕೂಡ ಕಾಂಗ್ರೆಸ್ನಲ್ಲಿದ್ದರು ಇವೆರಡು ಎಲ್ಲರನ್ನು ನೋಡಿರುವಂಥದ್ದು ಜನ ಅಲ್ಪಸಂಖ್ಯಾತರನ್ನ ಈಗಾಗಲೇ ಶಾಸಕ ಸ್ಥಾನದಲ್ಲಿ ನಿಲ್ಲಿಸಿ ನೋಡಿದ್ದಾರೆ ಯಾವ ರೀತಿ ನಡೀತಾ ಇದೆ ಅಂತಲೂ ನಿಮಗೆ ಗೊತ್ತಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಇಪ್ಪಲ್ ಇಪ್ಪಲಾವ್ದು ಅವರಿಗೆ ಟಿಕೆಟ್ ಕೊಡಬೇಕು ಅಂದರೆ ಏನು ಕಾರಣ ಅಂತ ನಾನು ಯುವ ಕಾಂಗ್ರೆಸ್ನಿಂದಲೂ ಕೂಡ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಸಂಘಟಾತ್ಮಕವಾಗಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ ಅದರ ಜೊತೆಯಲ್ಲಿ ತುಮಕೂರು ನಗರದ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಾಗಿ ಮೂರು ಬಾರಿ ಕೆಲಸ ಮಾಡಿದ್ದೇನೆ ಕಾರ್ಯನಿರ್ವಹಿಸಿದ್ದೀನಿ ಆ ನಿಟ್ಟಲ್ಲಿ ನಗರದಲ್ಲಿರುವಂಥ ಎಲ್ಲ ಪ್ರದೇಶಗಳ ಜನಗಳಲ್ಲಿ ನಾನು ಜನಾನುರಾಗಿಯಾಗಿದ್ದೇನೆ ಮತ್ತು ವಿವಿಧ ಹುದ್ದೆಗಳಲ್ಲೂ ಕೂಡ ಜಿಲ್ಲಾ ಬೋಕ್ ಸಮಿತಿ ಅಧ್ಯಕ್ಷನಾಗಿಯೂ ಕೂಡ ನಾನು ಕಾರ್ಯನಿರ್ವಹಿಸಿದ್ದೀನಿ ಒಂದು ಬಾರಿ ಮಹಾನ ಮಹ ನಗರ ಪಾಲಿಕೆಯ ನಿರ್ದೇಶನದ ಸದಸ್ಯನಾಗಿಯೂ ಕೂಡ ಕೆಲಸ ಮಾಡಿದ್ದೇನೆ ಅದರ ಜೊತೆ ಜೊತೆಯಲ್ಲಿ ವಿವಿಧ ವಿದ್ಯಾಸಂಸ್ಥೆಗಳನ್ನು ನಡೆಸ್ಕೊಂಡು ಕೂಡ ಬರ್ತಾಯಿದ್ದೀನಿ ಮತ್ತು ಸಾಮಾಜಿಕವಾಗಿ ದುರ್ಬಲರೇನಿದ್ದಾರೆ ಬಡವರು ನಿರ್ಗತಿಕರು ಅಂತರ ಸಹಾಯಕ್ಕಾಗಿ ಅವರ ಅವಶ್ಯಕತೆಗಳನ್ನು ನನ್ನ ಕೈಲಾದಷ್ಟು ಮಟ್ಟ ಮಟ್ಟಿನಲ್ಲಿ ಕೂಡ ಇಲ್ಲ ಸಹಾಯ ಮಾಡ್ಕೊಂಡು ಬರ್ತಾ ಈ ಕಾರಣವಾಗಿ ಮಾಜಿ ಶಾಸಕ ರಫೀಕ್ ಅಹಮದ್ ಇಕ್ಬಾಲ್ ಅಹಮದ್ ಅತೀಕ್ ಅಹಮದ್ ಮೂರೂ ಅಲ್ಪಸಂಖ್ಯಾತರ ಒಂದು ನಾಯಕರುಗಳು ಒಗ್ಗೂಡಿರುವಂತದ್ದು ಈ ಒಂದು ನಿಟ್ಟಿನಲ್ಲಿ ಮೂವರು ಟಿಕೆಟ್ಗೆ ಲಾಭಿ ಮಾಡ್ತಾ ಇರುವಂಥದ್ದು ಇವೆಲ್ಲ ನೋಡಿದ್ರೆ ಎಲ್ಲ ಒಂದು ಕಡೆ ಒಳ್ಳೆ ಬೆಳವಣಿಗೆ ಅನ್ಸುತ್ತಾ ಯಾವ ರೀತಿಯಾದಂಥ ಮುಂದಿನ ನೋಡಿ ನಾವು ಮೂರು ಜನ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವರಾಗಿದ್ದೀವಿ ನಾವು ಮೂರು ಜನ ಒಂದೇ ವೇದಿಕೆಯಲ್ಲಿ ಸೇರೋದ್ರಲ್ಲಿ ತಪ್ಪೇನಿಲ್ಲ ನಾವೆಲ್ಲರೂ ಕೂಡ ಕಾಂಗ್ರೆಸ್ಸಿಗರು ಆದಾಗ್ಯೂ ಏನು ನಿಮ್ಮ ಪ್ರಶ್ನೆ ಇದೆ ನೀವು ಮೂರು ಜನ ಆಕಾಂಕ್ಷಿಗಳಾಗಿದ್ದೀರಾ ಅಂತ ಆಕಾಂಕ್ಷಿಗಳಾಗೋದ್ರಲ್ಲಿ ಏನು ತಪ್ಪೇನಿಲ್ಲ ನಾನಾದರೂ ಕೂಡ ನಾನು ಪಕ್ಷದ ವರಿಷ್ಠರಲ್ಲಿ ಕೇಳ್ಕೊಳ್ತೇನೆ ಈ ಹಿಂದೆಯಿಂದ ಕೂಡ ನೀವು ಒಂದೇ ಕುಟುಂಬಕ್ಕೆ ಹತ್ತು ಬಾರಿ ಬಿ ಫಾರ್ಮನ್ನು ಕೊಟ್ಟಿದ್ದೀರಾ ಮುಂದೆ ಜನ ಬದಲಾವಣೆ ಬಯಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಾನು ಸೂಕ್ತ ಎಂದು ನಿಮಗೆ ತಿಳಿದ್ರೆ ನನ್ನನ್ನು ಕೂಡ ಒಂದು ಸೇವೆಯ ಒಂದು ಅವಕಾಶವನ್ನು ಕಲ್ಪಿಸ್ಕೊಡಿ ಅಂತ ನಾನು ಪಕ್ಷದ ವರಿಷ್ಠರಲ್ಲಿ ಕೇಳ್ಕೊಳ್ತೇನೆ ಅದರಲ್ಲಿ ಏನು ನಾನು ಒಂದು ಪ್ರಶ್ನೆ ಕೇಳೇಬೇಕು ಅನಿಸ್ತು ಅಂದರೆ ಹೈಕಮಾಂಡ್ಗೆ ಈಗಾಗಲೇ ಇಕ್ಪಾಲ ಅಮ್ಮದು ಹೋಗಿ ಅರ್ಜಿ ಸಲ್ಲಿಸಿರುವಂಥದ್ದು ನನಗೆ ಕೊಡಲೇಬೇಕು ಅಂತ ಲಾಬಿ ಮಾಡ್ತಾ ಇರುವಂಥದ್ದು ನಿಜನ ಇದು ಇಲ್ಲ ಅರ್ಜಿ ಸಲ್ಲಿಸುವಂಥ ಸಮಯ ಇನ್ನೂ ಒದಗಿ ಬಂದಿಲ್ಲ ಅದಕ್ಕೆ ಅದಕ್ಕೆ ಆದಂಥ ಒಂದು ರೀತಿ ನೀತಿಗಳಿದಾವೆ ಪಕ್ಷ ಅದನ್ನು ಮುಂದೆ ರೂಪಿಸ್ತದೆ ಲಾಬಿ ಅದಾಗ ಅದೇ ನಡೀತಾ ಇದೆ ಎಲ್ಲರೂ ಗುರುತಿಸ್ತಾ ಇದ್ದಾರೆ ನನ್ನ ಈಗ ನಾನು ನಾನು ಆಕಾಂಕ್ಷಿ ನನಗೆ ನನಗೆ ಚುನಾವಣೆಗೆ ನಿಲ್ಲಕ್ಕೆ ನಾನು ಬಯಸ್ತಾ ಇದ್ದೀನಿ ನನಗೆ ಮತ ಹಾಕಿ ಅಂತ ನಾನು ಯಾವ ಯಾವತ್ತೂ ಕೂಡ ಇನ್ನೂವರೆಗೂ ಕೇಳ್ಕೊಂಡಿಲ್ಲ ಎಲ್ಲೂ ಕೂಡ ಹೇಳ್ಕೊಂಡು ಇಲ್ಲ ಜನಗಳೇ ಕೂಡ ನನ್ನ ಹತ್ರ ಬಂದ್ಬಿಟ್ಟು ಹೇಳ್ತಾ ಇದ್ದಾರೆ ನೀವು ಅದಕ್ಕೆ ಸೂಕ್ತರಾಗಿದ್ದೀರಿ ನೀವು ನಿಮ್ಮ ನಿಮ್ಮ ಸೇವೆ ಬೇಕಾಗಿದೆ ಬನ್ನಿ ಅಂತ ಜನ ಬಯಸೋದಾದರೆ ನಾನು ಯಾಕೆ ಹಿಂಜರಿಬೇಕು ನಾನು ಮುಂದುವರಿತೇನೆ ಎಲ್ಲ ಕಡೆ ಈಗ ಅತಿ ಕಮ್ಮದವರು ಕೂಡ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿರುವಂಥದ್ದು ಅಲ್ಪಸಂಖ್ಯಾತ ಘಟಕದಲ್ಲಿ ನಿಮಗೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಇದನ್ನು ಕೊಟ್ಟು ಅದನ್ನು ಒಂದು ಋಣ ತೀರಿಸುವಂಥ ಪ್ರಯತ್ನ ಮಾಡುತ್ತಾ ಹೇಗೆ ಈಗ ಋಣದ ಪ್ರಶ್ನೆ ಯಾವುದೂ ಇಲ್ಲ ಪಕ್ಷಕ್ಕಾಗಿ ನಾನು ಶಿಸ್ತಿನ ಸಿಪಾಯಿಯಾಗಿ ದುಡಿದಿದ್ದೀನಿ ನಾನು ಯುವ ಕಾಂಗ್ರೆಸ್ನಿಂದ ಹಿಡಿದು ಯುವ ಕಾಂಗ್ರೆಸ್ ಜಿಲ್ಲಾ ಕಾರ್ಯದರ್ಶಿಯಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೂರು ಬಾರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಸುಮಾರು ಹನ್ನೆರಡು ವರ್ಷಗಳ ಕಾಲ ಪಕ್ಷದ ಪಕ್ಷಕ್ಕೆ ಸೇವೆ ಸಲ್ಲಿಸಿದ್ದೇನೆ ಅದಾದ ನಂತರ ನಾನು ಕಂಗ ಕೆ ಪಿ ಸಿ ಯ ರಾಜ್ಯ ಕಾರ್ಯದರ್ಶಿಯಾಗಿ ಚಳ್ಳಕೆರೆ ಹಿರಿಯೂರು ದಾವಣಗೆರೆಯಲ್ಲಿ ಸೇವೆ ಸಲ್ಲಿಸಿದ್ದೀನಿ ಅದನ್ನು ಗುರುತಿಸಿ ನನ್ನನ್ನು ಎ ಐ ಸಿ ಸಿ ವತಿಯಿಂದ ಕೇರಳ ವಿಧಾನಸಭಾ ಚುನಾವಣೆಗೆ ವೀಕ್ಷಕನಾಗಿ ಹಾಕಿ ಅಲ್ಲೂ ಕೂಡ ಹೋಗಿ ನಾನು ಸುಮಾರು ಹದಿನೈದು ದಿನ ಕಾಲ ಪಕ್ಷಕ್ಕಾಗಿ ದುಡಿದಿದ್ದೇನೆ ಇದನ್ನೆಲ್ಲ ಪಕ್ಷ ಗಮನಿಸ್ತಾ ಇದೆ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ನನಗೆ ನನಗೆ ಎ ಐ ಸಿ ಸಿಯಿಂದ ಕೇರಳ ಪ್ರದೇಶಕ್ಕೆ ಕಳಿಸಿದ್ದು ಅದು ನನ್ನ ನನಗೊಂದು ಸಿಕ್ಕಂಥ ಯಶಸ್ಸು ಅಂತ ನಾನು ಭಾವಿಸ್ತೇನೆ ಆ ನಿಟ್ಟಿನಲ್ಲಿ ಪಕ್ಷ ನನಗೆ ಯಾವುದೇ ಜವಾಬ್ದಾರಿ ಕೊಟ್ಟರು ನಾನು ನಿರ್ವಹಿಸ್ತೀನಿ ಆದರೆ ನಾನು ಆಕಾಂಕ್ಷಿಯಾಗಿ ಪಕ್ಷ ನನಗೆ ಗುರುತಿಸಿ ಟಿಕೆಟ್ ಕೊಡುತ್ತೆ ಅನ್ನೋ ನಂಬಿಕೆ ನನಗೆ ಪಕ್ಷದ ಮೇಲೆ ಪಕ್ಷದ ವರಿಷ್ಠರ ಮೇಲೆ ಕೂಡ ಇದೆ ಆ ನಾನು ಕೆಲಸ ಮಾಡ್ತೇನೆ ಅಹ್ವದವರ ಮಾತಾಗಿತ್ತು ಏನು ಎರಡು ಸಾವಿರದ ಚುನಾವಣೆಗೆ ನನ್ನ ತಂಡ ಅಂದ್ರೆ ಜನಗಳೇ ನನಗೆ ನನ್ನ ಒಳ್ಳೆಯ ಕೆಲಸಗಳನ್ನು ಮೆಚ್ಚಿ ನಾನು ಮಾಡ್ತಾ ಇರುವಂತ ಕಾರ್ಯಗಳನ್ನು ಮೆಚ್ಚಿ ನೀವು ಚುನಾವಣೆಗೆ ಬರಬೇಕು ಸರ್ ನೀವು ಎರಡು ಸಾವಿರದ ಇಪ್ಪತ್ ಮೂರರ ಚುನಾವಣೆ ನಿಂತು ನಮಗೂ ಇನ್ನಷ್ಟು ಸೇವೆ ಮಾಡ್ಕೊಡ್ಬೇಕು ಅಂತ ಇಕ್ಪಾಲ್ ಅಹ್ಮದ್ ಅವರಿಗೆ ಜನಗಳೇ ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಇಕ್ಪಾಲ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಚೇತನ್ ಜತೆ ಟಿ ಟಿವಿ ತುಮಕೂರು